ನಮಸ್ಕಾರ ವೀಕ್ಷಕರೇ, ವಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. ತಿಮ್ಮಸಂದ್ರ ಹಾಗೂ ಕೊನ್ನಪಲ್ಲಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಂಘದ ನೂತನ ಕಟ್ಟಡ ಉದ್ಘಾಟನೆ. ಕೋಲಾರದಲ್ಲಿ 160 ಕೋಟಿ ವೆಚ್ಚದಲ್ಲಿ ಗೋಲ್ಡನ್ ಡೇರಿ ಸ್ಥಾಪನೆ ಶೀಘ್ರದಲ್ಲಿಯೇ ನೆರವೇರಲಿದೆ. ಪೌಡರ್ ಪ್ಲಾಂಟ್ ಆಗಲಿದೆ ಎಂದು ಕೊಚ್ಚಿಮಲ್ ನಿರ್ದೇಶಕ ಉಲವಾಡಿ YB ಅಶ್ವಥ್ ನಾರಾಯಣ್ ಬಾಬು ಹೇಳಿದರು. ಚಿಂತಾಮಣಿ ತಾಲೂಕಿನ ತಿಮ್ಮಸಂದ್ರ ಹಾಗೂ ಕೊನ್ನಂಪಲ್ಲಿ ಗ್ರಾಮದಲ್ಲಿ ನಿರ್ಮಾಣ ಮಾಡಿರುವ ಹಾಲು ಉತ್ಪಾದಕರ ಸಂಘದ ನೂತನ ಕಟ್ಟಡ ಉದ್ಘಾಟನೆಯನ್ನ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಸೇರಿದಂತೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರು, ಗ್ರಾಮಸ್ಥರು, ಗ್ರಾಮದ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಚಿಂತಾಮಣಿಯಿಂದ ಸೈಯದ್ ಅಸ್ಲಂ ಪಾಷಾರವರ ವರದಿ. ಇದು ಕಾಯಿಲೆಗಳನ್ನ ನಿರ್ಣಯ ಮಾಡಲಿಕ್ಕೆ ಇನ್ಶೂರೆನ್ಸ್ ಪಾಲಿಸಿ ಲೈಕ್ ಉತ್ಪಾದಕರಿಗೆ, ನಂತರ ಉತ್ಪಾದಕ ಸಾಕಿದಂತಹ ಪಶುಗಳಿಗೆ ಕೂಡ ಇವತ್ತು ಗುಂಪು ವಿಮಾ ಯೋಜನೆ ಇದೆ. ಸೊ ಈ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಳ್ಳಿ, ಗುಣಮಟ್ಟದ ಹಾಲನ್ನು ಉತ್ಪಾದನೆ ಮಾಡಿ ಇವತ್ತು ಮುಕ್ತ ಮಾರುಕಟ್ಟೆ ಒಂದು ನೀತಿ ಜಾರಿಗೆ ಬಂದಿರೋದ್ರಿಂದ ಇವತ್ತು ಹಾಲು ಉತ್ಪಾದನಾ ಕ್ಷೇತ್ರಕ್ಕೆ ಹಲವಾರು ಖಾಸಗಿ ಸಂಸ್ಥೆಗಳು ಇವತ್ತು ಲಗ್ಗೆ ಇಟ್ಟಿವೆ. ಒಂದು ಕಾಲದಲ್ಲಿ ನಂದಿನಿ ಬ್ರ್ಯಾಂಡ್ ಬಿಟ್ಟರೆ ಬೇರೆ ಯಾವ ಹಾಲು ಕೂಡ ಇವತ್ತು ಮಾರುಕಟ್ಟೆಯಲ್ಲಿ ಲಭ್ಯವಾಗ್ತಾ ಇರಲಿಲ್ಲ. ಸೊ ಇವತ್ತು ಪರಿಸ್ಥಿತಿ ಆಗಿಲ್ಲ. ಸೊ ಹಲವಾರು ಸಂಸ್ಥೆಗಳು ನಮ್ಮೊಟ್ಟಿಗೆ ಪೈಪೋಟಿ ಮಾಡ್ತಾ ಇರೋದ್ರಿಂದ ನಾವು ಗುಣಮಟ್ಟಕ್ಕೆ ಆದ್ಯತೆ ಕೊಡಲೇಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ನೀವು ನಮ್ಮ ಒಕ್ಕೂಟ ಕೊಡ್ತಾ ಇರತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಗುಣಮಟ್ಟದ ಹಾಲು ಉತ್ಪಾದನೆ ಮಾಡ್ತೀರಿ ಅನ್ನೋ ಒಂದು ಭರವಸೆ ನಮ್ಮಲ್ಲಿದೆ. ಸೊ ಇವತ್ತು ನಮ್ಮ ದೇಶ ಇಡೀ ಜಾಗತಿಕ ಮಟ್ಟದಲ್ಲಿ ನಮ್ಮ ಒಕ್ಕೂಟದ ಅಧಿಕಾರಿಗಳು ಹಾಗೂ ಈ ವೇದಿಕೆಯಲ್ಲಿರ್ತಕ್ಕಂಥ ಹಿರಿಯರು ಕೆಲವೊಂದು ನುಡಿಗಳನ್ನು ಹೇಳಿದ್ದಾರೆ. ನಾನು ಈ ಒಂದು ಗ್ರಾಮ ಹಿಂದೆ ತಿಮ್ಮಸಂದ್ರ ಗ್ರಾಮಕ್ಕೆ ಕಾರ್ಯವ್ಯಾಪ್ತಿಯಲ್ಲಿದ್ದಾಗ ಜಾಗ ಆಗ್ರಹದಲ್ಲೂ ಸಹ ಒಂದು ಹೊಸ ಮೇಲೆತ್ತಿಸಿದ ಕಟ್ಟಡವನ್ನು ಜಾಗ ಉದ್ಘಾಟನೆ ಮಾಡಿ ಬಂದಿದ್ದೇವೆ. ಅಲ್ಲಿ ಕೂಡ ನಿಮ್ಮ ಗ್ರಾಮದ ಬಗ್ಗೆ ಸನ್ಮಾನ್ಯ ಲಕ್ಷ್ಮಣ್ ರೆಡ್ಡಿಯವರು ಆ ಒಂದು ಕಾರ್ಯವ್ಯಾಪ್ತಿಯನ್ನು ಪ್ರಸ್ತಾಪ ಮಾಡಿದ್ರು. ಕೋರಪಲ್ಲಿಯೂ ಸಹ ನಮ್ಮ ಗ್ರಾಮಕ್ಕೆ ಸೇರಿತ್ತು ಅಂತ ಈಗಾಗಲೇ ಹೇಳಿದ್ದಾರೆ. ನಿಜ, ನಾವೇನು 90ರಲ್ಲಿ ಅಲ್ಲಿಂದ ಬಿಡುಗಡೆಯಾಗಿ ಇಲ್ಲಿ ಬಂದಮೇಲೆ ಈ ಒಂದು ಸಂಘ ಬೆಳೆದಿರುವಂಥ ಆದಿಯನ್ನು ಶಿವರೆಡ್ಡಿ ಅವರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀನಿವಾಸ ರೆಡ್ಡಿ ಅವರು ಎಲ್ಲರೂ ಸಹ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಸ್ನೇಹಿತರಾದಂಥ ಅಶೋಕ್ ಅವರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿ ನ್ಯೂಸ್ ನೇಷನ್ ಕನ್ನಡ. ವಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ವಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.